आरोपि दर्शन के बिट्टू बिडदे बेन्नु नोवु काड्ता इदेयंते बिम्स आस्पत्रे वैद्यरिंद आरोपि दर्शन के चिकित्से कूड नीडलागता इदे चिकित्से ओप्पदे नोविनल्ले इद्दारंते और चिकित्से कोडोदक्के रेडी इद्दारे आदरे दर्शन बेड बेड अंत हेळ्तिद्दारंते दर्शन गे आपरेशन अगत्य इदे अंत डाक्टर हेळिद्दारंते आदरू ओप्पदे चिकित्सेगे निराकरिसुत्तिद्दारे नट दर्शन हिरिय अधिकारिगळ गमनक्के तंदिद्दारे जैल अधिकारिगळु ಕುಟುಂಬಸ್ಥರು ಬಂದಾಗ ಚಿಕಿತ್ಸೆ ಬಗ್ಗೆ ಗಮನಕ್ಕೆ ತರಲು ಸೂಚನೆ ಕೂಡ ನೀಡಲಾಗಿದೆ ಈಗಾಗಲೇ ಬಿಮ್ಸ್ ಆಸ್ಪತ್ರೆ ಡಾಕ್ಟರ್ಸ್ ಎಲ್ಲ ತಪಾಸಣೆ ಮಾಡಿದ್ದಾರೆ ಚಿಕಿತ್ಸೆಗೆ ಸೂಚನೆನ ಕೊಟ್ಟಿದ್ದಾರೆ ಹೀಗಿದ್ರೂ ಕೂಡ ಚಿಕಿತ್ಸೆಗೆ ಒಪ್ತಾ ಇಲ್ವಂತೆ ನೋವಿನಲ್ಲೇ ಇದ್ದಾರೆ ನಟ ದರ್ಶನ್ ನಟ ದರ್ಶನ್ ಗೆ ಆಪರೇಷನ್ ಅಗತ್ಯ ಇದೆ ಅಂತ ಡಾಕ್ಟರ್ಸ್ ಈಗಾಗಲೇ ಹೇಳಿದ್ದಾರೆ ಆದರೂ ಕೂಡ ಆ ಆಪರೇಷನ್ ಗೆ ಒಪ್ತಾ ಇಲ್ವಂತೆ ಇಷ್ಟೆಲ್ಲ ಇದ್ರು ಬೆನ್ನೋವಿಗೆ ಯಾತನೆ ಅನುಭವಿಸುತ್ತಿದ್ರು ಚಿಕಿತ್ಸೆ ಬೇಡ ಅಂತ ಅಂತರೋದ್ ಯಾಕೆ ಅಂತ ಗೊತ್ತಿಲ್ಲ ಎಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನು ನೀಡುತ್ತಾರೆ ನಮ್ಮ ಬಳ್ಳಾರಿ ಪ್ರತಿನಿಧಿ ಶಶಿಧರ್ ಶಶಿಧರ್ ಈಗ ಆಪರೇಷನ್ ಅವಶ್ಯಕತೆ ಇದೆ ಅಂತ ಡಾಕ್ಟರ್ಸ್ ಹೇಳಿದ್ದಾರೆ ಆದರೆ ದರ್ಶನ್ ಮಾತ್ರ ಬೇಡ ಬೇಡ ಅಂತ ಇದ್ದಾರೆ ಯಾಕೆ ಏನು ಇದೇ ರೀತಿಯಾಗಿ ನೋವಿನಲ್ಲೇ ಇರಕ್ಕೆ ಸಾಧ್ಯನಾ दिव्या ಈಗ ಕಳೆದ ಬಾರಿ ನಿನ್ನೆ ಏನು ಇವರು ಹೋಗಿದ್ರಲ್ವಾ ನ್ಯೂರೋ ಸರ್ಜನ್ಸ್ ಆ ಸಂದರ್ಭದಲ್ಲಿ ಅವರ ಒಂದು ಎಲ್ಲಾ ಪರಿಶೀಲನೆಯನ್ನ ಮಾಡಿದರು ಒಟ್ಟಾರೆ ಮೂರು ತಂಡದಲ್ಲಿ ಅವರ ಒಂದು ಪರಿಶೀಲನೆ ಕಾರ್ಯವನ್ನ ಆರೋಗ್ಯ ತಪಾಸಣೆಯನ್ನ ಮಾಡಿದರೆ ಮೊದಲನೆಯದಾಗಿ ಜೈಲಿನ ವೈದ್ಯರು ಮಾಡಿದರೆ ಜೈಲಿನ ವೈದ್ಯರ ಆದರ ನಂತರದಲ್ಲಿ ಆರ್ಥೋಪೆಡಿಷನ್ ಅಂದ್ರೆ ಜೈಲಿನ ವೈದ್ಯರ ಸಲಹೆ ಮೇರೆಗೆ ಆರ್ಥೋಪೆಡಿಷನ್ ತಂಡ ಕೂಡ ತಪಾಸಣೆ ಮಾಡಿದೆ ನಂತರದಲ್ಲಿ ನ್ಯೂರೋ ಸರ್ಜನ್ ತಂಡ ಕೂಡ ಪರಿಶೀಲನೆ ಮಾಡಿದೆ ಪರಿಶೀಲನೆಯ ಸಂದರ್ಭದಲ್ಲಿ ಇವರಿಗೆ ಎಂಆರ್ಐ ಸ್ಕ್ಯಾನ್ ಮಾಡಿಸಬೇಕು ಎಂಆರ್ಐ ಸ್ಕ್ಯಾನ್ ಮಾಡಿದ ನಂತರದಲ್ಲಿ ಇವರ ಬೆನ್ನು ನೋವಿನ ತೀವ್ರತೆಯನ್ನ ಗೊತ್ತಾಗುತ್ತೆ ನಂತರದಲ್ಲಿ ಸಿಟಿ ಸ್ಕ್ಯಾನ್ ಮಾಡಿಸಬೇಕು ಮತ್ತು ಫಿಜಿಯೋಥೆರಪಿ ಮಾಡಿಸಬೇಕು ಅನ್ನುವಂತ ವಿಚಾರವನ್ನ ಅವರ ಸಲಹೆಯನ್ನ ನೀಡಿದ್ದಾರೆ ಈ ಸಲಹೆಯನ್ನ ಸಂಬಂಧಪಟ್ಟಂತ ಜೈಲ್ ಅಧಿಕಾರಿಗಳು ದರ್ಶನ್ ಅವರ ಗಮನಕ್ಕೆ ತಂದಾಗ್ಯೂ ಕೂಡ ದರ್ಶನ್ ಅವರು ಏನು ಹೇಳ್ತಾರೆ ಎಂಆರ್ಐ ಸ್ಕ್ಯಾನ್ ಬೇಡ ಸುಮ್ಮನೆ ಹೈಪ್ ಆಗುತ್ತೆ ಹಿಂಗೆ ಆರೋಗ್ಯ ಸಮಸ್ಯೆ ಅನ್ನುವಂತ ವಿಚಾರ ಹೇಳ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದರೆ ಫಿಜಿಯೋಥೆರಪಿ ಮಾಡಿಸಿ ನಾನು ಮಾಡಿಸ್ಕೊಳ್ತೀನಿ ಅನ್ನುವಂತ ವಿಚಾರ ಹೇಳಿದ್ದಾರೆ ಆದರೆ ಫಿಜಿಯೋಥೆರಪಿ ಮಾಡಿಸಕ್ಕೆ ಪೋರ್ಟಬಲ್ ಮಿಷನ್ಸ್ ಬೇಕಾಗುತ್ತೆ ಅದು ಸರ್ಕಾರದ ಮಟ್ಟದಲ್ಲಿ ಆಸ್ಪತ್ರೆಗಳಲ್ಲಿ ಪೋರ್ಟಬಲ್ ಮಿಷನ್ ಸಿಗೋದು ಕಷ್ಟ ಸಾಧ್ಯ ಆದರೆ ಖಾಸಗಿ ಪೋರ್ಟಬಲ್ ಮಿಷನ್ ಅನ್ನು ತರಬೇಕಾಗುತ್ತೆ ಅಂದ್ರೆ ಜೈಲಿಗೆ ತಂದವನ್ನ ಮಾಡೋದು ಫಿಜಿಯೋಥೆರಪಿ ತೀರಾ ಕಷ್ಟ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂತ ವಿಚಾರದ ಹಿನ್ನೆಲೆಯಲ್ಲಿ ಫಿಜಿಯೋಥೆರಪಿಸ್ಟ್ ತಂಡ ನಾಳೆ ವಿಮ್ಸ್ ಇದಕ್ಕೆ ಜೈಲಿಗೆ ಭೇಟಿ ಕೊಡುವಂತ ಸಾಧ್ಯತೆ ಇದೆ ಅಲ್ಲಿ ಎಲ್ಲವನ್ನು ಪರಿಶೀಲನೆ ಮಾಡ್ತಾರೆ ಇವರಿಗೆ ದರ್ಶನ್ ಅವರಿಗೆ ಫಿಜಿಯೋಥೆರಪಿ ಅಗತ್ಯ ಇದ್ರೆ ಎಲ್ಲಿ ಮಾಡಬೇಕು ಏನು ಮಾಡಬೇಕು ಅನ್ನುವಂತ ವಿಚಾರ ಹೇಳ್ತಾರೆ ಅಂದ್ರೆ ಇಲ್ಲಿನ ಒಂದು ಮೂಲಗಳ ಪ್ರಕಾರ ಒಂದು ವೇಳೆ ಆಪರೇಷನ್ ಆದ್ರೆ ಇದೇ ಒಂದು ದೊಡ್ಡ ಹೈಪ್ ಆಗುತ್ತೆ ನಮ್ಮ ನಟನೆಯ ಭವಿಷ್ಯಕ್ಕೆ ಏನಾದರೂ ಸಮಸ್ಯೆ ಆಗುತ್ತಾ ಅಥವಾ ಏನೋಂತ ಎಲ್ಲೋ ಒಂದು ಕಡೆ ಮನೋಭಾವ ಇದೆ ಏನು ಅನ್ನುವಂತ ಅನುಮಾನ ಕಾಡ್ತಾ ಇದೆ ಯಾಕಂದ್ರೆ ಒಂದು ಸಾರಿ ಆಪರೇಷನ್ ಆಯ್ತು ಜೈಲಲ್ಲಿ ಇದ್ದಾಗ ಆಪರೇಷನ್ ಆಯ್ತು ಅನ್ನೋದಾದ್ರೆ ಅವರ ಫಿಟ್ನೆಸ್ ಬಗ್ಗೆ ಕೊರತೆ ಆಯ್ತು ಅನ್ನುವಂತ ಮನೋಭಾವದಿಂದ ದರ್ಶನ್ ಅವರು ಇಂಜರಿತಾರೆ ಏನೋ ಗೊತ್ತಿಲ್ಲ ಈ ಕಾರಣಕ್ಕಾಗಿ ನಮಗೆ ಎಂಆರ್ಐ ಬೇಡ ಬೇಡ ಅಂತಾರೆ ಅಂದ್ರೆ ನಾಳೆ ಏನು ನಡೆಯತದಲ್ವಾ ಬೇಲ್ ಅರ್ಜಿಯ ವಿಚಾರಣೆಯ ನಂತರದಲ್ಲಿ ಏನು ನಿರ್ಧಾರ ಆಗುತ್ತೆ ಅನ್ನೋದನ್ನ ನೋಡಿದ ನಂತರದಲ್ಲಿ ಎಂಆರ್ಐ ಸ್ಕ್ಯಾನ್ ಆಗಿರಬಹುದು ಸಿಟಿ ಸ್ಕ್ಯಾನ್ ಆಗಿರಬಹುದು ಫಿಜಿಯೋಥೆರಪಿ ಆಗಿರಬಹುದು ಎಲ್ಲಾ ವಿಚಾರದ ಬಗ್ಗೆ ನಾಳೆ ಅಥವಾ ನಾಡಿದ್ದು ತಮ್ಮ ನಿರ್ಧಾರವನ್ನ ಪ್ರಕಟಿಸುವ ಸಾಧ್ಯತೆ ಇದೆ ಅಂದ್ರೆ ನಾಳೆ ಬೇಲ್ ಆಗದೆ ಇದ್ರೆ ಈ ಎಲ್ಲಾ ವಿಚಾರಗಳನ್ನು ಕೂಡ ತನ್ನ ವಿಚಾರದಲ್ಲಿ ಮಾಡಿ ಏನು ಮಾಡಬೇಕು ಆರೋಗ್ಯದ ವಿಚಾರದಲ್ಲಿ ಅನ್ನುವಂತದ್ದನ್ನ ನಿರ್ಧರಿಸುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಾ ಇದೆ ದಿವ್ಯಾ ಓಕೆ ಶಶಿಧರ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ www.vistaranews.com ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ